ಮುಖ್ಯ ಕೇಂದ್ರ ಬಿಂದುವಾಗಿ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿ ಸಾಹೇಬ್ ಅವರು ಆಗಮಿಸಿದ್ದಾರೆ. ಅವರಿಗೆ ಉತ್ಪೂರ್ವ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಹರಿ ಸಾಹೇಬ್ ಅವರು ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರು, ಅವರನ್ನು ಸಹ ನಾವು ಉತ್ಪೂರ್ವ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಕರ್ನಾಟಕ ವಿಧಾನಸಭೆಯ ಕಾರ್ಯದರ್ಶಿಯಾಗಿರ್ತಕ್ಕಂಥ ಶ್ರೀಮತಿ ಎಂ ಕೆ ವಿಶಾಲಕ್ಷ್ಮಿ ಮೇಡಮ್ ಅವರು ಈ ಕಾರ್ಯಕ್ರಮದ ಸದಸ್ಯರಾಗಿರ್ತಕ್ಕಂಥ ನಾನು ಸನ್ಮಾನ್ಯ ಸಿ ಕೆ ದ್ವಾರಕಪ್ಪ ಸರ್ ಅವರನ್ನ ಕೋರ್ತಾ ಇದ್ದೇನೆ. ಅವರು ಸ್ವಾಗತ. ನಮ್ಮ ಸಮಾರೋಪ ಸಮಾರಂಭದ ಭಾಷಣಕಾರರಾಗಿ ಸನ್ಮಾನ್ಯ ಎಸ್ ಕೆ ಪಟೇಲ್ ಸರ್ ಅವರು ಆಗಮಿಸಲಿದ್ದಾರೆ. ಅವರು ಮೀಟಿಂಗ್ ನಲ್ಲಿದ್ದಾರೆ. ಕಾರ್ಯಕ್ರಮ ಶುರು ಮಾಡಿ ಬರ್ತಕ್ಕಂತ ಮೆಸೇಜ್ ಕೊಟ್ಟಿದ್ದಾರೆ, ಅವರು ಬರ್ತಾರೆ. ಆ ನಡುವೆ ನಾವು ಕಾರ್ಯಕ್ರಮವನ್ನು ಸಾಮಾನ್ಯ ಸಭಾಧ್ಯಕ್ಷರ, ಸಭಾಪತಿಗಳ ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷರ ಅನುಮತಿ ಮೇರೆಗೆ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೇವೆ ಸರ್. ಈ ನಡುವೆ ಪ್ರಕಟಣೆಗಳನ್ನು, ಪುಸ್ತಕಗಳ ಪ್ರಕಟಣೆ ಮಾಡ್ತಾ ಇದ್ದೇವೆ ಮತ್ತು ಅನೇಕ ವಿಚಾರ ಸಂಕಿರಣ ಕಾನೂನು ವಿಷಯದಲ್ಲಿ ಮತ್ತು ಸಂಸದೀಯ ವಿಷಯಗಳಲ್ಲಿ ನಾಳೆಗಾದಂತಹ ವಿಚಾರ ಸಂಕಿರಣ ಮಾಡ್ತಾ ಇದ್ದೇವೆ. ಈ ಮಾದರಿ ವಿಧಾನಸಭಾ ಸ್ಪರ್ಧೆ ಅನ್ನೋದು 2016 ಶುರು ಮಾಡಿದ್ದೇವೆ. ಕಾನೂನು ವಿದ್ಯಾರ್ಥಿಗಳಿಗಾಗಿ ಈ ಕಾರ್ಯಕ್ರಮ ರೂಪಿಸಲಾಗಿದೆ. ಈ ನಮ್ಮ ರಾಜ್ಯದಲ್ಲಿರುವ ಒಟ್ಟು ಕಾನೂನು ಕಾಲೇಜುಗಳನ್ನು ಕೇಂದ್ರೀಕರಿಸಿ ಒಟ್ಟು ಕಾನೂನು ಕಾಲೇಜುಗಳನ್ನು 5 ವಲಯಗಳನ್ನಾಗಿ ವಿಂಗಡಿಸಿಕೊಂಡು ಬೆಳಗಾವಿ ವಲಯ, ಗುಲ್ಬರ್ಗಾ ವಲಯ, ಮೈಸೂರು ವಲಯ, ತುಮಕೂರು ವಲಯ ಮತ್ತು ಮೈಸೂರು ಬೆಂಗಳೂರು ಈ ವಲಯ ಮಾಡ್ಕೊಂಡಿದ್ದೇವೆ. ಬೆಂಗಳೂರಲ್ಲಿರುವ ಕಾಲೇಜುಗಳನ್ನು ಮಾತ್ರ ಇಟ್ಟುಕೊಂಡು ಬೆಂಗಳೂರಲ್ಲಿ ಅನೇಕ 28 ಕಾಲೇಜುಗಳಿವೆ. ಇದಕ್ಕಾಗಿ ಒಂದು ವಲಯವನ್ನು ಸೃಷ್ಟಿಸಿದ್ದೇವೆ. ಈ ಕೇಂದ್ರ ವಲಯ ಇಟ್ಟುಕೊಂಡಿರ್ತಕ್ಕಂಥ ಕೇಂದ್ರಕ್ಕೆ ಸುತ್ತಣ 7-7, 8-8 ಜಿಲ್ಲೆಗಳಲ್ಲಿರ್ತಕ್ಕಂಥ ಕಾನೂನು ಕಾಲೇಜುಗಳನ್ನು ಕೇಂದ್ರೀಕರಿಸಿ ಅಲ್ಲಿಯ ಪ್ರತಿ ಕಾಲೇಜಿನಿಂದ 4 ವಿದ್ಯಾರ್ಥಿಗಳು, 2 ಮಹಿಳೆಯರು, 2 ಪುರುಷರು ಅಭ್ಯರ್ಥಿಗಳು ಆ ಕಾಲೇಜಿಂದ ಆಯ್ಕೆಯಾಗಿ ಬರಬೇಕು. ಕಾಲೇಜು ವಲಯ ಮಟ್ಟದಲ್ಲಿ ನಡೆಯುವ ಸ್ಪರ್ಧೆಗೆ 4 ಪ್ರತಿ ಕಾಲೇಜಿನ 4 ವಿದ್ಯಾರ್ಥಿಗಳು ಬಂದಿರ್ತಾರೆ. ಅವರಲ್ಲಿ ವಲಯದಲ್ಲಿ ನಡೀತಕ್ಕಂಥ ಕಾಲೇಜಿನ ಆ ಸ್ಪರ್ಧೆಯಿಂದ 10 ಸ್ಪರ್ಧಾಳುಗಳನ್ನು, ದಿ ಬೆಸ್ಟ್ 10 ಸ್ಪರ್ಧಾಳುಗಳನ್ನು ರಾಜ್ಯಮಟ್ಟಕ್ಕೆ ಆಯ್ಕೆ ಮಾಡಿಕೊಡ್ತೇವೆ. ಆ ರಾಜ್ಯಮಟ್ಟಕ್ಕೆ 5 ವಲಯದಿಂದ ಬಂದಿರತಕ್ಕಂಥ 50 ವಿದ್ಯಾರ್ಥಿಗಳು ಇವತ್ತು ಇಲ್ಲಿ ಇದ್ದಾರೆ. ಈ 50 ವಿದ್ಯಾರ್ಥಿಗಳಲ್ಲಿ 5 ಜನ ಸ್ಪೀಕರ್ಸ್ ಇದ್ದಾರೆ, 5 ಜನ ಮುಖ್ಯಮಂತ್ರಿಗಳಿದ್ದಾರೆ, 5 ಜನ ವಿರೋಧ ಪಕ್ಷ ನಾಯಕರಿದ್ದಾರೆ, 5 ಜನ ಸಚಿವ ಸಂಪುಟ ಸಹೋದ್ಯೋಗಿಗಳಿದ್ದಾರೆ, 5 ಸಂಪುಟದಷ್ಟು ಕೆಲವು ಸದಸ್ಯರು ಮತ್ತು ವಿರೋಧ ಪಕ್ಷದ ಸದಸ್ಯರಿದ್ದಾರೆ. ಒಟ್ಟಾಗಿ ಅವರೆಲ್ಲ ಅನುಭವವನ್ನು ಇಲ್ಲಿ ಇವತ್ತು ಪ್ರದರ್ಶನ ಆಗಲಿ ಅಂತ ಕಾರಣಕ್ಕಾಗಿ ಮಾಡಿದ್ದೇವೆ. ಇಂದು ಒಂದು ಮಹತ್ವಪೂರ್ಣವಾದಂತಹ ಒಂದು ವಿಧೇಯಕವನ್ನು ಅನುಮೋದನೆ ಮಾಡಿದ್ರು. ಆ ವಿಧೇಯಕ ಹೆಸರು ಕರ್ನಾಟಕ ಗೌರವಯುತವಾಗಿ ಶವವನ್ನು ಹೂಳುವ ಅಥವಾ ಸುಡುವ ಹಕ್ಕು ವಿಧೇಯಕ ಅನ್ನೋದು. ಇದು ವಿಶೇಷವಾಗಿ ಯಾಕಂದ್ರೆ ಶವವನ್ನ ನದಿಯಲ್ಲಿ ತೇಲ್ಬಿಡುವಂತ ಕೆಲಸ ಆಗ್ತದೆ ಮತ್ತು ಶವವನ್ನ ಬೇಕಾಗಿಟ್ಟು ಸುಡುವಂತ ಕೆಲಸ ಆಗ್ತದೆ. ಇನ್ನು ಕೆಲವು ಕಡೆ ಶವವನ್ನ ಯಾವುದೋ ಒಂದು ಏನು ಸಂಸ್ಕಾರ ಇಲ್ಲದೆ ಕ್ರಿಯೆಯನ್ನು ನಡೀತಾ ಇರ್ತದೆ. ಅಂತಹ ಒಂದು ಕ್ರಿಯೆಗೆ ಮಾನವನ ಅಂತ್ಯಕ್ಕೆ ಒಂದು ಗೌರವಯುತವಾದ ವಿಧಾಯ ಬೇಕು ಅನ್ನೋ ಕಾರಣಕ್ಕಾಗಿನೇ ಒಂದು ಈ ಶವ ಸಂಸ್ಕಾರದ ಕುರಿತಾಗಿ ಒಂದು ಖಾಸಗಿ ವಿಧೇಯಕವಾಗಿ ಈ ಹಿಂದೆ ಮಂಡನೆಯಾಗಿತ್ತು. ನಮ್ಮ ವಿದ್ಯಾರ್ಥಿಗಳವರೇ ಪರಿಚಯ ಮಾಡಿಕೊಡಿದ್ರು. ಅದನ್ನು ಈ ಸಾರಿ ಸರ್ಕಾರದ ವಿಧೇಯಕವಾಗಿ ನಾವು ಪರಿಚಯಿಸಿ ಆ ಕುರಿತಾಗಿ ಚರ್ಚೆ ಮಾಡಿ ಅದನ್ನು ಮುಂದಿನ ಕಾರ್ಯಕ್ರಮಕ್ಕೆ ಸಭಾಧ್ಯಕ್ಷರು ಏನು ಮಾಡಿದ್ದಾರೆ, ಇನ್ನು ಹೆಚ್ಚು ಚರ್ಚೆ ಅಗತ್ಯ ಇದೆ ಎನ್ನುವ ಕಾರಣಕ್ಕಾಗಿನೇ ಇದನ್ನ ಮುಂದಿನ ಅಧಿವೇಶನ ಮುಂದೂಡಿದ್ದಾರೆ. ಇಂತಹ ವಿಧೇಯಕಗಳು ಪ್ರತಿ ಬಾರಿ ನಾವು ಚರ್ಚೆ ಮಾಡಿ ಪ್ರತಿ ಸಾರಿ ಒಂದು ಖಾಸಗಿ ವಿಧೇಯಕವನ್ನ ಮತ್ತು ವಿಶೇಷ ವಿಧೇಯಕವನ್ನ ಪ್ರತಿ ವರ್ಷವೂ ಮಾಡ್ತಿದ್ದೇವೆ. ಒಂದು ನಮ್ಮ ವಿಚಾರ ಏನು ಅಂದ್ರೆ ವಿದ್ಯಾರ್ಥಿ ಮಿತ್ರರಿಗೆ ಶಾಸನ ರಚನೆಯಲ್ಲಿ ಒಂದು ಆಸಕ್ತಿ ಬರಬೇಕು ಮತ್ತು ಅದರಲ್ಲಿ ತೊಡಗಿಕೊಳ್ಳಬೇಕು. ನಮ್ಮ ಸಂಸದೀಯ ವ್ಯವಸ್ಥೆಯಲ್ಲಿ ನಮ್ಮ ವಿದ್ಯಾರ್ಥಿ ಮಿತ್ರರು, ಕಾನೂನು ವಿದ್ಯಾರ್ಥಿ ಮಿತ್ರರು ಬರಬೇಕು ಮತ್ತು ಕಾನೂನು ಕ್ಷೇತ್ರದಲ್ಲಿ ನಾವೇ ತಾವೇ ಮುಂದೆ ಹೋಗ್ತಾರೆ, ನ್ಯಾಯಾಧೀಶರಾಗಿ ಹೋಗ್ಬೋದು, ವಕೀಲರಾಗಿ ಹೋಗ್ಬೋದು ಅಥವಾ ಇನ್ನೆಲ್ಲಿಯೇ ಹೋಗ್ಬೋದು, ಅಲ್ಲಿ ಕೂಡ ತಮ್ಮ ಸಂಸದೀಯ ವ್ಯವಸ್ಥೆಯನ್ನು ಪರಿಚಯ ಇಟ್ಟುಕೊಂಡು ಹೋಗ್ಬೇಕು ಅನ್ನೋ ಕಾರಣಕ್ಕೆ ಗ್ರಾಮ ಪಂಚಾಯತಿಯಿಂದ ಹಿಡಿದು ಲೋಕಸಭೆಯವರೆಗೆ ನಮ್ಮ ವಿದ್ಯಾರ್ಥಿಗಳು ಎಲ್ಲಾದರೂ ಹೋಗ್ಬೋದು. ಆ ಸಂದರ್ಭದಲ್ಲಿ ಇದರ ತಿಳಿವು ಅವರಿಗೆ ಬೇಕು ಅನ್ನೋ ಕಾರಣಕ್ಕಾಗಿನೇ ಈ ಮಾದರಿ ನ್ಯಾಯಾಲಯ ಸ್ಪರ್ಧೆಯನ್ನು ಮಾಡ್ತಾ ಇದ್ದೇವೆ. ಉಪಸ್ಥಿತರಿದ್ದು ಈ ಕಾರ್ಯಕ್ರಮದ ಸಭಾ ಅಧ್ಯಕ್ಷ ಸ್ಥಾನ ವಹಿಸಿದಂತ ನಮ್ಮ ಅತ್ಯಂತ ಗೌರವಿತರು, ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ತಿನ ಮಾನ್ಯ ಸಭಾಪತಿಯವರಂತ ಸನ್ಮಾನಿಸಿ ಬಸವರಾಜ ಸುಬ್ರತಿಯವರೇ, ವೇದಿಕೆ ಮೇಲೆ ಉಪಸ್ಥಿತಂತ ಕನ್ನಡ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆಯ ನಿರ್ದೇಶಕರಾಗಿರುವಂತಹ ಶ್ರೀ ಕೆ ದ್ವಾರಕನಾಥ್ ಬಾಬುರವರೇ, ಗೌರವ ಉಪಸ್ಥಿತಿರುವಂತಹ ವಿಧಾನ ಸಭೆಯ ಕಾರ್ಯದರ್ಶಿವಂತ ಶ್ರೀಮತಿ ಕೆ ಆರ್ ಮಹಾಲಕ್ಷ್ಮಿಯವರೇ, ಅದೇ ರೀತಿ ಈ ಕಾರ್ಯಕ್ರಮದ ಮುಖ್ಯಸ್ಥರು, ಸಂಶೋಧನಾ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ರವಯ್ಯ ಒಡೆಯರವರೇ, ನನ್ನ ಮುಂದಿರುವ ಎಲ್ಲ ವಿವಿಧ ಕಾಲೇಜಿನಿಂದ ಬಂದಂತಹ ಗೌರವಂತ ಕಾನೂನಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಸಂಸ್ಥೆಯ ಅಧ್ಯಕ್ಷರನ್ನು ಸರ್ವ ಸದಸ್ಯರನ್ನು ಅಭಿನಂದಿಸ್ತೇನೆ. ಯಾಕಂದ್ರೆ ಹೇಳಿದರೆ ಮಾದರಿ ವಿಧಾನಸಭೆ
ಒಂದು ಕಾರ್ಯಕ್ರಮವನ್ನು ಇವತ್ತು ಕಾನೂನು ವಿದ್ಯಾರ್ಥಿಗಳಿಗೆ ಇವತ್ತು ಭಾಗವನ್ನು ಸಂಘಟಿಸಿ ಇದರಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟು ಬಂದಂತಹ ಎಲ್ಲಾ ವಿದ್ಯಾರ್ಥಿಗಳ ಆತ್ಮವಿಶ್ವಾಸ ವ್ಯಕ್ತಿತ್ವವನ್ನು ಇನ್ನಷ್ಟು ಜಾಸ್ತಿ ಅವರು ಮಾಡಿದ್ದೀರ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ನೋಡುವಾಗ ಬಹಳ ಖುಷಿಯಲ್ಲಿದ್ದಾರೆ. ನಾವು ಬಂದಾಗ ನಾನು ಮತ್ತು ಸಮೂಹಕ್ಕೆ ಬಂದಾಗ ಹೇಳಿದ್ರು, ನಾನು ಇವತ್ತು ಮುಖ್ಯಮಂತ್ರಿ ಆಗಿದ್ದೆ, ನಾನು ಇವತ್ತು ಆರೋಗ್ಯ ಸಚಿವನಾಗಿದ್ದೆ, ನಾನು ಇವತ್ತು ಪುಲಿಸ್ ಸಚಿವನಾಗಿದ್ದೆ, ನಾನು ಸಭಾಧ್ಯಕ್ಷ ಸ್ಥಾನದಲ್ಲಿ ಅವರಿಗೆ ಒಂದೊಂದು ಸ್ಥಾನ ಪಾಪ ಒಂದು ದಿವಸ ಕರೆಸಿ ನಿಮ್ಮನ್ನು ಈ ರೀತಿ ಆ ಒಂದು ಸ್ಥಾನ ಕೊಟ್ಟಿದ್ದಾಗ ಎಷ್ಟು ಖುಷಿ ಆಗಿದ್ದಾರೆ ನೋಡಿ. ಆಗ ನಮ್ಮ ಎಮ್ ಎಲ್ ಎಗಳು ಗೆದ್ದು ಆಗ ಹೊರಗೆ ಪರ್ಮನೆಂಟ್ ಶಾಸಕ ಬರುವಾಗ ಎಷ್ಟು ಖುಷಿ ಆಗಿರ್ಬೋದು ಅಂತ ಅವರ ನಮ್ಮ ಶಾಸಕರು ಎಷ್ಟು ಖುಷಿ ಆಗಿದೆ ಅಂತ ಹೇಳಿದ್ರೆ ಒಳಗೆ ಬಂದ ನಂತರ ಅಧಿವೇಶನ ಬರ್ಲಿಕ್ಕೆ ಅವ್ರು ಮಾಡ್ತಾ ಹೋಗ್ತದೆ ಅವ್ರು ಹೊರಗೆ ಆ ಕಾಲಘಟ್ಟದಲ್ಲಿ ನಾವು ಇದ್ದೇವೆ. ಅದಾಗ ನಾನು ಯಾವ ಹೇಳಿದ್ರೆ ಮಾದರಿ ವಿಧಾನಸಭೆ ಜೊತೆಯಲ್ಲಿ ಮಾದರಿ ವಿಧಾನಸಭಾ ಸದಸ್ಯರು ಒಂದು ಟ್ರೈನಿಂಗ್ ಕೊಡಿದ್ದು ಆಗ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಅಟೆಂಡೆನ್ಸ್ ಫುಲ್ ಇರಬೇಕು, ಬರೀ ಬಂದ ನಂತರ ಎಲ್ಲರ ನೋಡಿ ಕಲಿಬೇಕು. ಆದ್ರೆ ಯಾವ ರೀತಿ ಮಾದರಿ ಒಂದು ಸದಸ್ಯರು ಇರ್ತಾರ ಆ ಸದಸ್ಯರೊಂದು ಟ್ರೈನಿಂಗ್ ಕೂಡ ಎಲ್ಲ ಇಂಥ ಯುವಕರಿಗೆ ಅತ್ಯಗತ್ಯ. ನಾನು ಇಲ್ಲಿ ಯಾರಿದ್ದವರು ಕೂಡ ಬರ್ಬೋದು. ಇವತ್ತು ನಮ್ಮನ್ನೆಲ್ಲ ದ್ವಾರಕನಾಥ್ ಯಾಕೆ ಕರೆದಿದ್ದಾರೆ, ನಮ್ಮನ್ನು ಇಲ್ಲಿ ಸಮಭತ್ಯರಲ್ಲಿ 30 ವರ್ಷಗಳ ಹಿಂದೆ ನಾವು ಕೂಡ ಕಾನೂನು ವಿದ್ಯಾರ್ಥಿಗಳಾಗಿ ಇನ್ನೊಂದು ನಿಮ್ಮಾಗಿ ನಾವು ಕೂಡ ಕೂತ್ಕೊಂಡಿದ್ದೆವು. 30-32 ವರ್ಷಗಳ ನಿಮ್ಮಾಗಿ ನಾವು ಕೂಡ ಕೂತ್ಕೊಂಡು ಇಂಥ ಕಾರ್ಯಕ್ರಮ ಭಾಗವಹಿಸಂತ ಯುಟಿ ಕಾದ ಸಭಾಧ್ಯಕ್ಷ ಸ್ಥಾನಕ್ಕೆ ಹೋಗುದಾದ್ರೆ ಅದು ಯುಟಿ ಕಾದರ್ ಮಾತ್ರ ಅಲ್ಲ, ನಿಮ್ಗೆಲ್ಲರಿಗೂ ಕೂಡ ಶಕ್ತಿ ದೇವರು ಕೊಟ್ಟಿದ್ದಾರೆ. ನೀವು ಕೂಡ ಬರಬೇಕಂತೇಳಿ ಈ ರೀತಿಯ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದಾರೆ. ಇವತ್ತು ಬಂದಂತ ಸಂದರ್ಭದಲ್ಲಿ ಮತ್ತಷ್ಟು ನಾನು ಅತ್ಯಂತ ಖುಷಿ ಏನಾಯ್ತು ಅಂದಿಲ್ಲ ಸಭಾಪತಿಯವರೇ, ನಾವು ಇವರಿಗೆ ಒಂದು ಪ್ರೈಸ್ ಕೊಡ್ಬೇಕು. ಯಾಕೆ ಬಂದಾಗ ಇವರು ಬಿಲ್ ತಂದಿದ್ದಾರೆ, ನಾವು ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ತಿನಲ್ಲಿ ನಾವೆಲ್ಲ ಬದುಕಿದ್ದವರು ಬಿಲ್ ಮಾಡೋದಾದ್ರೆ ಇವರು ಸತ್ತವರು. ಯಾಕಂದ್ರೆ ಅವ್ರಿಗೆ ಕೂಡ ಒಂದು ಮೋಕ್ಷ ಕೊಡ್ಬೇಕಲ್ಲ, ಅದು ಕೂಡ ನಮ್ಮೊಂದು ಜವಾಬ್ದಾರಿ ಆಗ್ತದೆ. ನಾವು ಮೋಕ್ಷ ಕೊಡದಿದ್ದ ಇಲ್ಲಿ ಮೇಲೆ ಸುತ್ತಲೇ ಸುತ್ತ ಸಮಸ್ಯೆ ಎಲ್ಲರಿಗೆ ಮೋಕ್ಷ ಕೊಡಿಸುವುದು ನಮ್ಮ ಒಂದು ಜವಾಬ್ದಾರಿ ಅಂತ ಹೇಳಿ ನಮಗೆ ತಿಳಿದು ಹೇಳಿಕೊಂಡು ದೊಡ್ಡ ಮಟ್ಟದ ಆ ಒಂದು ಬಿಲ್ ತಾವಿತ್ತು ತಂದಿದ್ದಕ್ಕೆ ನಾನು ಅಭಿನಂದಿಸಿ ಶುಭಾಶಯ ಸಲ್ಲಿಸುವಂಥದ್ದು. ಸೊ ತಾವೆಲ್ಲ ಈ ಒಂದು ಕಾನೂನು ವಿದ್ಯಾರ್ಥಿಗಳಾಗಿದ್ದೀರಿ, ಒಂದಲ್ಲ ಒಂದು ರೀತಿಯಿಂದ ಬಹುಶಃ ತಾವು ಒಂದು ರಾಜಕೀಯದ ಜೀವನದಲ್ಲಿ ಮುಂದಿನ ಬರಬೇಕು ಅಥವಾ ಸಾಮಾಜಿಕವಾದ ಚಿಂತನೆಯಲ್ಲಿ ಇರಬೇಕು, ಒಂದಲ್ಲ ಒಂದು ರೀತಿಯಿಂದ ಸಮಾಜ ಮತ್ತು ದೇಶಕ್ಕೆ ತಮ್ಮದೇ ಕೊಡಬೇಕೆಂಬ ಆ ಒಂದು ವ್ಯಕ್ತಿತ್ವ ಎಲ್ಲ ಕಾನೂನು ವಿದ್ಯಾರ್ಥಿಗಳಿಗೆ ಇರುವಂಥದ್ದು. ಕಾನೂನು ಪದವಿ ಪಡೆಯಲಿಕ್ಕೆ ಬರುವವರೇ ಸಾಧಾರಣವಾಗಿ ಸಾಮಾಜಿಕವಾಗಿ ಚಿಂತನೆ ಎಲ್ಲ ಜಾಸ್ತಿ ಇದರಲ್ಲಿ. ಅದಕ್ಕೆ ನಾನು ಹಿಂದೆ ಹೇಳಿದ್ದೆ, ನಾನು ಕೂಡ ಕಲಾ ಕಾಲೇಜೇ ನಾನು ಕಲಿತವ. ಯಾರ್ಯಾರ ಹಣೆ ಬರ ಮತ್ತು ಜಸ್ಟಿನ್ ಎಲ್ಲೆಲ್ಲಿ ತೆಕ್ಕೊಂಡು ಹೋಗ್ತೇನೆ ಅಂತ ಹೇಳಿ ಯಾರಿಂದ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಒಂದು ಉದಾಹರಣೆ. ಯಾಕಂತ ಹೇಳಿದ್ರೆ ನಾನು ಫಸ್ಟ್ ಪಿ ಯು ಸಿಯಲ್ಲಿ ನನ್ನ ಸೈನ್ಸ್ ಕೇಳಿದ್ರು ಎಲ್ಲಿ, ಯಾಕಂದ್ರೆ ಅಲ್ಲ ಡಾಕ್ಟರ್ ಇವತ್ತು ಡಾಕ್ಟರ್ ಇಂಜಿನಿಯರ್ ಮಾಡ್ಬೇಕಂತ ಹೇಳಿ ನನಗೆ ಸೈನ್ಸ್ ತಗೊಳ್ಳಿಕ್ಕೆ ಅರ್ಜಿ ಹಾಕಿದೆ ಸೀಟಿಗೆ. ಆಗ ಅಲ್ಲಿ ಪ್ರಿನ್ಸಿಪಲ್ ಹೇಳಿದ್ರು ನಿನ್ನ ಮಾರ್ಕ್ಸ್ ಸ್ವಲ್ಪ ಕಡಿಮೆ ಇದೆ, ನಿನಗೆ ಸೈನ್ಸ್ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಹೇಳಿದ್ರು. ನಾನು ಸೀಟ್ ಕೊಡ್ತೇನೆ, ನಿಮ್ಮ ತಂದೆ ನನ್ನ ತಂದೆ ಶಾಸಕರಾಗಿದ್ದು, ನಿಮ್ಮ ತಂದೆಯವರು ನನಗೆ ಹೆಲ್ಪ್ ಮಾಡಿದ್ದಾರೆ, ಆ ಪರಿಚಯ ನಾನು ಸೀಟ್ ಕೊಡ್ತೇನೆ. ಮೈ ಯೋರ್ ಡಿಗ್ಗಿಂಗ್ ಎ ಓನ್ ಗ್ರೇವ್ ಅಂತ ಹೇಳಿದ್ರು. ನಿನ್ನ ಗುಂಡಿಯನ್ನೇ ನಿಂತು ಕೊಡ್ತಾ ಇದ್ದೀನಿ. ಇಲ್ಲೇ ಬಾತ್ ನಾವು 4 ಜನ ಇದ್ದೆವು, ನಾ ಇಲ್ಲೇ ಬಾತ್ ನಾವು ಸ್ವಲ್ಪ ಚೆನ್ನಾಗಿ ಕಲಿತೇವೆ ಅಂತ ಹೇಳಿದ್ವಿ. ಅಂದರೆ ನಮ್ಮ ಮಿತ್ರರೆಲ್ಲ ಸೈನ್ಸ್ ಅಲ್ಲಿದ್ದಾರೆ, ಸೊ ನಮಗೊಂದು ಆಸಕ್ತಿ ನಾವು ಕೂಡ ಸೇರುವಂತೆ. ಅದಕ್ಕೆ ಫಾದರ್ ಹೇಳಿದ್ರು ಆಯ್ತು ತೊಂದರೆ ಇಲ್ಲ, ಅದು 3 ತಿಂಗಳೊಮ್ಮೆ ಎಕ್ಸಾಮ್ ಇತ್ತು, 1-3 ಮಂತ್ಸ್ಗೆ ತೊಂದರೆ ಇಲ್ಲ. ಇಂಟರ್ನಲ್ ಎಕ್ಸಾಮಿನಲ್ಲಿ ಎಷ್ಟು ಮಾರ್ಕ್ ತೆಗೀತೀನಿ ಅಂತ ಕೇಳಿದ್ರು ನಮ್ಮ ಹತ್ರ. ನಾನು ಮತ್ತು ನನ್ನ ಫ್ರೆಂಡ್ಸ್ ಹತ್ರ ಮಾತಾಡೋದು ಯಾಕೆ ಜಾಸ್ತಿ ಇಲ್ಲ, ನಾವಿದ್ದೀವಿ ಫಾದರ್ ಹತ್ರ ನೋ ಫಾದರ್ ವಿಲ್ ಟೇಕ್ ಬೋರ್ 60% ಹೇಳಿದ್ದೆವು. ನೋ 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 ಡೋಂಟ್ ಗೋ ಟು ಹೈ, ಟೇಕ್ 35%. ನಾವು ಸೀಟ್ ಕೊಟ್ಟು
ಕ್ಲಾಸ್ ಹೋದ ನಂತರ ಈ ಥಿಯರಮ್ಸ್ ಈ ಕೆಮಿಕಲ್ ಇದೆಲ್ಲ ಅದನ್ನು ಕಲೆಗೆ ಹೋಗುದಿಲ್ಲ ಏನಂದ್ರೆ ನಾನು ನನ್ನ ಫ್ರೆಂಡಿಗೆ ಹೇಳಿದ್ದೆ ಇದು ಕರೆಕ್ಟ್ ಮಾಡಿ ಅವ್ರು ಹೇಳಿದ್ದು ನಮ್ಗೆ ಹೇಳಿದ ವಿಚಾರಿದ್ದು ಅಲ್ಲ ಹೇಗಾದ್ರೂ ಸೇರಿ ಆಗಿದ್ದು ಒಂದು ವರ್ಷ ಆರಾಮದಲ್ಲಿ ಹೋಗುವ ಮತ್ತೆ ಬರುವ ವರ್ಷ ನೋಡುವ ಅಂತ ಆಗ ನನ್ನ ಮ್ಯಾಥ್ಸ್ ಲೆಕ್ಚರ್ ನಮಗೆ ನಮ್ಗೆ ಅರ್ಥನೇ ಆಗುದಿಲ್ಲ ಮ್ಯಾಥ್ಸ್ ಇದೆಲ್ಲ ತಲೆಗೆ ಹೋಗೋದಂತ ಪರಿಸ್ಥಿತಿ ಅದಕ್ಕೆ ಮಾಸ್ಟರ್ ಹೇಳಿದ್ರು ಒಂದು ಬಾಸ್ಕೋ ಮಾಸ್ಟರ್ ಹೇಳಿದ್ರು ಒಂದು ದಿವಸ ಕಾಲದಲ್ಲಿ ಇಫ್ ಯು ನಾಟ್ ಅ ಗುಡ್ ಸ್ಟೂಡೆಂಟ್ ನೋ ಪ್ರಾಬ್ಲಮ್ ಬಿ ಎ ಗುಡ್ ಸಿಟಿಸನ್ ಆಫ್ ಇಂಡಿಯಾ ಅಷ್ಟೊಂದು ಆಗಂತ ಹೇಳಿದ್ರು ನನಗೆ ನೆನಪಾಗ್ತದೆ ಅದಕ್ಕಾಗಿ ನಾನು ಮತ್ತೆ ಮಾಡಿದ ಸೆಕೆಂಡ್ ಮತ್ತೆ ರಿಪೀಟ್ ಮಾಡಿ ನಾವು ಆರ್ಟ್ಸ್ ತಗೊಂಡು ಮತ್ತೆ ಲಾ ಕಾಲೇಜಿಗೆ ಆರ್ಟ್ಸ್ ಅಲ್ಲಿ ಪಿ ಯು ಸಿಯಲ್ಲಿ ಪಾಸ್ ಆಗಿ ಲಾ ಕಾಲೇಜಿಗೆ ಎಸ್ ಡಿ ಎಂ ಸೇರಿ ಬಹುಶಃ ಇವತ್ತು ಅದರ ಮುಖಾಂತರ ಇವತ್ತು ಹಂತ ಹಂತವಾಗಿ ಈ ಹಂತಕ್ಕೆ ಬರುವಂತಾಗಿದೆ ಅದು ನಾನು ಶಾಸಕನಾಗಿ ಮಂತ್ರಿಯಾಗಿ ಡಾಕ್ಟರ್ ಎಲ್ಲ ಮಂತ್ರಿ ಆಗುವಂಥ ಅವಕಾಶ ಲಾ ತಗೊಂಡು ಲಾರ್ ಆಗ್ಬೋದು ಜಡ್ಜ್ ಆಗ್ಬೋದು ಅಂತ ಆಲೋಚನೆ ಇತ್ತು ಅಲ್ಲಿ ಲಾರ್ ಕೂಡ ಆಗ್ಲಿಕ್ಕೆ ಆಗಲಿಲ್ಲ ಅಂದರೆ ಕಾಯಂ ಸಿಗಲಿಲ್ಲ ಜಡ್ಜ್ ಕೂಡ ಆಗಲಿಲ್ಲ ಈಗ ವಿಧಾನಸಭಾ ಅಧ್ಯಕ್ಷನಾಗಿ ಹೊರಗಡೆ ಜಡ್ಜಿನ ಕೆಲಸ ಮಾಡಿದ ಕೆಲಸ ನಮಗೆ ಅದು ಸಿಕ್ಕೊಂದು ವಿಚಾರ ಆಯಿತು ಅದರಲ್ಲಿ ಯಾರು ಯಾರ ಡೆಸ್ಟಿನಿ ಎಲ್ಲಿ ಇಲ್ಲಿ ಯಾವ ಯಾವ ತಗೊಂಡು ಹೋಗ್ತಾರೆ ಅಂತ ಯಾರನ್ನು ಊಹಿಸಲಿಕ್ಕೆ ಸಾಧ್ಯವಿಲ್ಲ ತಾವಿಲ್ಲಿ ಕೂತ್ಕೊಂಡವರು ನಾನು ಯಾವುದೇ ಸ್ಥಾನಕ್ಕೆ ಹೋಗ್ಬೇಕು ನೀವು ಹೋಗ್ಬೇಕನ್ನೋ ಆಸೆ ಹೋಗಿ ಬಂದೆಲ್ಲ ಅವಕಾಶ ಇದೆ ಇಲ್ಲಿಯೂ ಕೂಡ ತಾವಿವತ್ತು ಹೋಗ್ಬೋದು ಹೋದಂಥ ಸಂದರ್ಭದಲ್ಲಿ ಅಷ್ಟೇ ಸಮರ್ಥವಾಗಿ ತಮ್ಮೆಲ್ಲ ಆ ಒಂದು ಕಾರ್ಯಚಟುವೆ ನಾವು ಮಾಡಬೇಕು ನಮ್ಮ ಹೇಳಿಕೆ ನಾನು ಇವತ್ತು ಬಯಸ್ಕೊಂಡು ಕರ್ನಾಟಕ ಸುಧಾರ ಸಂಸ್ಥೆಗಳಿಗೆ ಈಗ ಟ್ರೈನಿಂಗ್ ಯಾಕೆ ಕೊಡ್ತಾರೆ ಅಂತ ಹೇಳಿದರೆ ನಾಳೆ ಒಂದಲ್ಲೊಂದು ದಿವಸ ಒಂದೊಂದು ಕಡೆ ಹೋದಾಗ ಇವತ್ತು ಕೊಟ್ಟಂಥ ಟ್ರೈನಿಂಗ್ ಎಲ್ಲವೂ ಕೂಡ ನಿಮಗೆ ದೊಡ್ಡ ಮಟ್ಟದ ಒಂದು ಆತ್ಮವಿಶ್ವಾಸ ನಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳಲಿಕ್ಕೆ ಮತ್ತು ಸಮಾಜದಲ್ಲಿ ನಿಮ್ಮ ನಾಯಕತ್ವ ಬೆರೆಸಿಕೊಳ್ಳಲಿಕ್ಕೆ ಕೊಡುವಂಥ ಒಂದು ಟ್ರೈನಿಂಗ್ ಇವತ್ತು ಆಗಿದೆ ಇವತ್ತು ಪಡೆದಂಥ ಟ್ರೈನಿಂಗ್ ನೀವು ಬರೆದಿಟ್ಕೊಳ್ಳಿ ಒಂದಲ್ಲೊಂದು ದಿವಸ ನಿಮ್ಮ ಪ್ರಯೋಜನಕ್ಕೆ ಖಂಡಿತವಾಗಿ ಬಂದೇ ಬರ್ತದೆ ಅಂತ ಹೇಳಿಕೊಳ್ಳಿ ನಾವು ಆಡಳಿತ ಪಕ್ಷದಲ್ಲಿ ಇರ್ತೇವೆ ಯಾಕೆಂತ ಹೇಳಿದ್ರೆ ಸರ್ಕಾರ ಇರುವುದು ನಂಬರ್ ಇರುವುದು ಯಾರ ಹತ್ರ ಅಂತ ಹೇಳಿದ್ರೆ ಮೆಜಾರಿಟಿ ಸರ್ಕಾರದ ಹತ್ರ ಪ್ರತಿಪಕ್ಷ ಹತ್ರ ನಂಬರ್ ಇರುವುದಿಲ್ಲ ಸೊ ಕಲಾಪ ಮುಂದೆ ಹೋಗ್ಬೇಕಾದ್ರೆ ಅಲ್ಲಿ ಕೊಡುವಂತ ಮಾನ್ಯತೆ ಒಪ್ಪುವಂತ ವಿಚಾರ ಆಗಲಿಕ್ಕೆ ಇರುವಂತದ್ದು ವಿಶಿಷ್ಟ ನಾನು ಮತ್ತೆ ಕೂಡ ಹೇಳ್ತಾ ಇರ್ತೇನೆ ನೀವು ನೋಡಿ ಕಲಾಪದಲ್ಲಿ ನಮ್ಮ ಅವಸ್ಥೆ ನಮ್ದಿಲ್ಲಿ ಸಭಾಪತಿ ಅವರ ಪರಿಸ್ಥಿತಿ ನಮ್ಮ ಪರಿಸ್ಥಿತಿ ಏನು ಮುಂಚಿಂತ ಕಷ್ಟದ ವರ್ಷ ನಮ್ಮ ಪರಿಸ್ಥಿತಿ ನಮ್ಗೇನಿದೆ ಆಡಳಿತ ಪಕ್ಷ ಎದ್ದು ನಿಂತು ಪ್ರತಿಪಕ್ಷದವರ ಮೇಲೆ ಚರ್ಚೆ ಪ್ರತಿಪಕ್ಷ ಎದ್ದು ನಿಂತು ಆಡಳಿತ ಪಕ್ಷದ ಮೇಲೆ ವಾಗ್ದಾಳಿ ಚರ್ಚೆ ಚರ್ಚೆ ಮಾಡಿ ಮಾಡಿ ಲಾಸ್ಟ್ಗೆ ಇಬ್ಬರು ಸೇರಿ ಸ್ಪೀಕರ್ ಸರಿಯಿಲ್ಲ ಅಂತ ಹೇಳಿ ಸ್ಪೀಕರ್ ಮೇಲೆ ದಾಳಿ ಇದಾಗುವಂಥ ಇವತ್ತನ್ನೆಲ್ಲ ನಿಭಾಯಿಸಿಕೊಂಡು ಹೋಗುವಂಥ ಜವಾಬ್ದಾರಿ ಇವತ್ತು ನಮ್ಮ ಜವಾಬ್ದಾರಿ ಇವತ್ತು ಬಂದು ನಿಂತ ವಿಚಾರ ಇವತ್ತು ಆಗಿದೆ ಮತ್ತು ನಮ್ಮ ಅಸೆಂಬ್ಲಿಯ ದೊಡ್ಡ ಮಟ್ಟದ ದೇವರು ಕೊಟ್ಟಂಥ ಕೃಪೆಯನ್ನು ಅಸೆಂಬ್ಲಿ ಒಳಗಡೆ ಅದೊಂದು ದೊಡ್ಡ ದೇವರಿಗೆ ಯಾವಾಗ ನಾವು ಸ್ಮರಿಸಬೇಕು ಯಾಕಂತ ಹೇಳಿದ್ರೆ ಅಸೆಂಬ್ಲಿ ಒಳಗಡೆ ನಾವು ಆಡಳಿತ ಪಕ್ಷ ಪ್ರತಿಪಕ್ಷ ಅಂತೇಳಿ ಎಷ್ಟು ಕೂಡ ಗಲಾಟೆ ಮಾಡುವ ಚರ್ಚೆ ಮಾಡುವ ಬೆಳ್ಳಾಗಿ ಹೊರಗೆ ಬಂದ ತಕ್ಷಣ ಎಲ್ಲ ಭುಜಕ್ಕೆ ಭುಜ ಕೈ ಹಾಕಿರು ಮಿತ್ರ ತಗುವಂಥ ಒಂದು ವಾತಾವರಣ ನಮ್ಮಲ್ಲಿ ಇದೆ ಅದರಿಂದ ಒಳಗಡೆ ಆಗುವ ಗಲಾಟೆ ಪುಣ್ಯಕ್ಕೆ ಹೊರಗಡೆ ಆಗ್ತಿದ್ರೆ ಇಲ್ಲಿ ನಿಲ್ಲಿಸಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅದಕ್ಕೆ ಅದೊಂದು ಅಲ್ಲಿ ಒಂದು ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ಕೊಂಡು ಅದಕ್ಕಾಗಿ ಈ ರೀತಿ ನಾನು ಯಾಕೆಂದ್ರೆ ನಿಮ್ಮದು ನಿಮ್ಮ ನಿಮ್ಮ ಪ್ರದೇಶದಲ್ಲಿ ತಮ್ಮ ತಮ್ಮ ನಾಯಕತ್ವ ಬೆಳೆಸಿಕೊಂಡಾಗ ಒಂದು ಸೌಹಾರ್ದತೆಯ ಪ್ರೀತಿ ವಿಶ್ವಾಸ ಮತ್ತು ಸಹೋದರತೆಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ತಾವೆಲ್ಲರೂ ರಾಯಭಾರಿ ಸಂಸ್ಕೃತಿ ರಾಯಭಾರಿಯಾಗಿ ತಮ್ಮ ತಮ್ಮ ನಿಭಾಯಿಸುವಂಥ ಕೆಲಸ ಆಗಬೇಕು ನಾನು ಕೂಡ ಲಾ ಕಾಲೇಜಿನಲ್ಲಿ ವಿದ್ಯಾರ್ಥಿ ಆಗಿದ್ದಾಗ ನಿಮ್ಮಾಗಿ ಹಲವಾರು ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಮತ್ತು ಸಮಸ್ಯೆ ನಿಭಾಯಿಸಲಿಕ್ಕೆ ನಾನು ಮುಂದಾದ ವಹಿಸ್ಕೊಂಡಿದ್ದೆ ನನಗೆ ಹೆಸರೇ ಕೊಟ್ಟದೆ ಅಂತೇಳಿ ಕಾಂಪ್ರಮೈಸ್ ಕಾದರ್ ಅಂತ ಹೇಳಿ ನನಗೆ ಹೆಸರಿದ್ದು ನನಗೆ ಕೇಳಿಸಿದ್ದೆ ಗಲಾಟಾಗುವಂತ ನಾನು ಕಾಂಪ್ರಮೈಸ್ ಮಾಡೋದೇನಲ್ಲ ಕೆಲಸ ಆಗಿ ಅಲ್ಲಿ ಅಂದರೆ ಬಸ್ ಅಷ್ಟು ಸುಲಭ ಇರಲಿಲ್ಲ ಬೇರೆ ಬೇರೆ ವಿಚಾರಗಳಿದ್ದರೆ ಯಾಕೆಂದ್ರೆ ಇದೆಲ್ಲ ಕೂಡ ಎದುರಿಸಿಕೊಂಡು ಬಂದು ನಿಮ್ಮ ನಿಮ್ಮ ವ್ಯಕ್ತಿತ್ವವನ್ನು ನಿಮ್ಮ ಕಾಲೇಜಿನಿಂದಲೇ ತಾವು ಪ್ರಾರಂಭ ಮಾಡಿಸಿಕೊಂಡು ಬರಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ಕೊಂಡು ಸೊ ತಾವಿವತ್ತು ಬಂದು ನಿಮಗೆಲ್ಲೊಂದು ಅವಕಾಶ ಇವತ್ತು ಸಿಕ್ಕಿದೆ ನೀವು ಬೇರೆ ಬೇರೆ ಹಂತದಲ್ಲಿ ಜನಪ್ರತಿನಿಧಿಯಾಗಿ ಮುಂದೆ ಬರುವಂಥ ವಿಚಾರ ಕೂಡ ಇವತ್ತು ಆಗಲಿ ಬೆಳಿಗ್ಗೆ ಸಂಬಂಧಪಟ್ಟಾಗೆ ಇನ್ನು ಹೇಗೆ ನಿಭಾಯಿಸಬೇಕೆಂದು ಈ ಚರ್ಚೆಗೆ ಸಂಬಂಧಪಟ್ಟಾಗಿ ತಮಗೆಲ್ಲ ಕೂಡ ಈ ಒಂದು ಟ್ರೈನಿಂಗ್ ಇವತ್ತು ಕೊಟ್ಟ ರೀತಿಯಲ್ಲಿ ಇವತ್ತು ಆಗಿದೆ ಆದರೆ ಬಹುಶಃ ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಇವತ್ತು ನಿಮಗೆ ಯಾವ ರೀತಿ ಇವತ್ತು ಬಿಲ್ಲಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಬಿಲ್ಲಲ್ಲಿ ಚರ್ಚೆ ಆಗಬೇಕು ಇಂಥೆಲ್ಲ ವಿಚಾರಗಳು ಕೂಡ ಇವತ್ತು ಗಮನಕ್ಕೆ ತರುವಂಥ ವಿಚಾರ ಇವತ್ತು ಆಗುವಂಥದ್ದು ಅದಕ್ಕಾಗಿ ನಾನು ಮತ್ತು ಸಭಾಪತಿ ನಮ್ಮದೇನಿದೆ ನಮ್ಮಲ್ಲಿ ನಿಮ್ಮಲ್ಲಿ ಸ್ಕೂಲಲ್ಲಿ ಅಟೆಂಡೆನ್ಸ್ ಆದರೂ ಸುಲಭ ನಮ್ಮಲ್ಲಿ ಬಹಳ ಕಷ್ಟದ ಪರಿಸ್ಥಿತಿ ನಮಗೆ ಅಟೆಂಡೆನ್ಸ್ ಹಾಕಿದ್ವಿ ಅದಕ್ಕಾಗಿ ನಾವು ಬೆಳಗಿಂದಲೇ ಅವ್ರನ್ನ ಅಲ್ಲೇ ಕೂತ್ಕೊಳ್ಳಿಸ್ಲಿಕ್ಕೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆ ನಮ್ಮ ಬೆಳಗಿಂದಲೇ ಬ್ರೇಕ್ಫಾಸ್ಟ್ ಕೂಡ ಅಲ್ಲೇ ಮಧ್ಯಾಹ್ನದ ಊಟ ಕೂಡ ಅಲ್ಲೇ
ಆದರೂ ಕೂಡ ಕೆಲವರು ನಮ್ಗೆ ಹೇಳ್ತಾರೆ ನಮಗೆ ಊಟ ಮಾಡ್ತದೆ ಅಂತಾರ, ಒಂದು ಅರ್ಧ ಗಂಟೆ ನಿದ್ದೆ ಮಾಡಬೇಕು, ಇಲ್ಲದ್ರೆ ಆಗುದಿಲ್ಲ. ಅದಕ್ಕೆ ನಾನು ನಿನ್ನೆ ಸೆಕ್ರೆಟರಿ ಬಂದು ಹೇಳಿದ್ದೇನೆ, ಇನ್ನು 20 ಬೆಡ್ ಕೂಡ ನಮಗೆ ಹಾಕಿಬಿಟ್ಟು ಮಧ್ಯಾಹ್ನ ಹೋಗುದು ಬೇಡ, ಇವರು ಇಲ್ಲಿ ಸ್ವಲ್ಪ ರೆಸ್ಟ್ ತಗೊಳ್ಳಿ, ಸೋಫಾದಲ್ಲಿ ಒಂದು ಮಲಗುವ ಸೋಫಾ ಕೊಡಬಾರ್ದು, 20 ಹಾಕಿಬಿಟ್ರೆ ಫೋರ್ಗೆ 25 ಬೇಕು. ಇಪ್ಪತ್ತೈದು ಸೋಫಾ ಇಲ್ಲೇ ಮಲಗಿಕೊಂಡು ಇಲ್ಲೇ ಕರೆಸಿಕೊಂಡು ಕೂತ್ಕೊಳ್ಳಿಸಿ ಹೊರಗಡೆ ನನಗೆ. ಯಾಕೆ ಏನಾದರೂ ಹುಡುಗರು ಕೆಲಸ ಮಾಡುವಾಗ ಹಿಡಿದಿಟ್ಟುಕೊಳ್ಳುವಂಥ ಕೆಲಸ ಆಗ್ಬೇಕಾದ್ರು, ಯಾಕಂದ್ರೆ ಶಾಸಕರು ಅದರಿಂದ ಒತ್ತಡದಲ್ಲಿ ಇರ್ತಾರೆ. ಶಾಸಕರು ದೂರಿಸಬೇಕೆ ಬೇರೆ ಬೇರೆ ಕ್ಷೇತ್ರದ ಅಭಿವೃದ್ಧಿ ಕೆಲಸ ಕಾರ್ಯಗಳು ಇನ್ನಿತರ ವಿಚಾರಗಳು ಎಲ್ಲ ಕೂಡ ಇವತ್ತು ಅವರಿಗೆ ಇವತ್ತು ಇರುವಂಥದ್ದು. ಕ್ಷೇತ್ರದ ಜನರು ಕೂಡ ಇವತ್ತು ಅರ್ಥ ಮಾಡಿಕೊಳ್ಬೇಕು. ವಿಧಾನಸಭೆ ನಡೆಯುವಾಗ ಶಾಸಕರ ಹತ್ರ ಹೋಗಿ, ಮಂತ್ರಿಗಳ ಹತ್ರ ಹೋಗಿ, ಬೇರೆ ಬೇರೆ ಕೆಲಸ ಕಾರ್ಯ ಒತ್ತಡ ಹಾಕ್ಲಿಕ್ಕೆ ಜನ ಬೇರೆ ಟೈಮ್ ಇದೆ. ಒಂದು ವರ್ಷದಲ್ಲಿ ಒಂದು ವರ್ಷ ಕೂಡ ವಿಧಾನಸಭೆ ನಡೆಯುವುದಿಲ್ಲ, ನಡೆಯಿಂದ 10 ದಿವಸ 20 ದಿವಸ ನಡೆಯುವುದು, ಆ 20 ದೂರ ನಿಂತು ಶಾಸಕರಿಗೆ ಶಾಸನ ರಚನೆಯಲ್ಲಿ ಮತ್ತು ಇಂದು ವಿಚಾರ ಸಕ್ರಿಯವಾಗಿ. ಯಾಕೆಂತೇಳಿದ್ರೆ ನೀವು ಶಾಸಕರಾಗಿ ನಿಮ್ಮ ನಿಮ್ಮ ಕ್ಷೇತ್ರದ ಪ್ರಶ್ನೆ ಆದರೂ ಕೂಡ ನೀವು ನಿಮ್ಮ ಕ್ಷೇತ್ರದ ಪ್ರತಿನಿಧಿ ಮಾತ್ರ ಅಲ್ಲ, ಇವತ್ತು ಲೀಡರ್ ಆಫ್ ದ ಎಂಟೈರ್ ಸ್ಟೇಟ್, ನೀವು ಇಡೀ ರಾಜ್ಯವನ್ನು ಪ್ರತಿನಿಧಿಸುವಂತಹ ಶಾಸಕರಾಗ್ತೀವಿ. ಇಡೀ ರಾಜ್ಯಕ್ಕೆ ಬೇಕಾಗುವಂತಹ ಕಾನೂನುಗಳನ್ನೆಲ್ಲ ಕೂಡ ಪಾಸ್ ಆಗುವುದು ಬಹುಶಃ ವಿಧಾನಸಭೆಯಲ್ಲಿ. ಆದರೆ ಇಡೀ ನೀವು ಚರ್ಚೆ ಮಾಡುವಾಗ ಬರೀ ನಿಮ್ಮ ಕ್ಷೇತ್ರಕ್ಕೆ ಸೀಮಿತವಾಗಿ ಚರ್ಚೆ ಆಗುವಂಥದ್ದಲ್ಲ, ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ವಿಚಾರಗಳಾಗಿ ಇವತ್ತು ಚರ್ಚೆ ಆಗುವಂಥದ್ದು. ಅದಕ್ಕಾಗಿ ಬಹುಶಃ ಇವತ್ತು ಈ ರೀತಿಯ ಒಂದು ಅತ್ಯುತ್ತಮವಾದ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಇವತ್ತು ಇದ್ದೇವೆ. ನಾನು ಬಹುಶಃ ಭಾರತ ದೇಶ ಅಂತ ಪ್ರಜಾಪ್ರಭುತ್ವ ಬೇರೆ ಎಲ್ಲಿಗೂ ನಮಗೆ ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ನಾನು ಇವತ್ತು ಬೆಳಿಗ್ಗೆ ಒಂದು ಕಾರ್ಯಕ್ರಮಕ್ಕೆ ಬೆಂಗಳೂರು ಯೂನಿವರ್ಸಿಟಿಯ ವಿದ್ಯಾರ್ಥಿಗಳ ಕಾರ್ಯಕ್ರಮ ಹೋದಾಗ ನಾನು ಹೇಳಿದೆ, ನಮ್ಮ ದೇಶದಲ್ಲಿ ಬಹುಶಃ B.R. ಅಂಬೇಡ್ಕರ್ ಸಂವಿಧಾನ ರಚಿಸುವ ಸಂದರ್ಭದಲ್ಲಿ ಇಂಥ ಸಮಿತಿಯಾಗುವಾಗ ಯಾರಿಗೆಲ್ಲ ಮತದಾನ ಹಕ್ಕು ಕೊಡಬೇಕಂತ ಭಾಳ ಚರ್ಚೆ ಆಯಿತು. ಆವಾಗ ಕೆಲವರು ಹೇಳಿ ಯಾಕೆ ಹೇಳಿದ್ರೆ, ಅಮೆರಿಕದಲ್ಲಿರಲಿ, ಫ್ರಾನ್ಸಲ್ಲಿರಲಿ, ಅಥವಾ ಇಂಗ್ಲೆಂಡಲ್ಲಿ ಅವರಿಗೆ ಡೆಮೊಕ್ರೆಟಿಕ್ ಸಿಸ್ಟಮ್ ಬಂದ ತಕ್ಷಣ ಮಹಿಳೆಯರಿಗೆ ಮತದಾನ ಹಾಕ್ತಿರಲಿಲ್ಲ, ಎಲ್ಲರಿಗೆ ಮತದಾನ ಹಾಕ್ತಿರಲಿಲ್ಲ. ಕೆಲವರಿಗೆ 200 ವರ್ಷ 150 ವರ್ಷ ನಂತರ ಕೊಡೋದು ವಿಚಾರ ಆಗಿದೆ. ಸೊ ನಮ್ಮ ದೇಶದಲ್ಲಿ ಯಾರಿಗೆಲ್ಲ ಮತದಾನ ಹಕ್ಕು ಕೊಡಬೇಕಂತ ಚರ್ಚೆ ಆದಾಗ ಆ ಕಮಿಟಿಯಲ್ಲಿ ಒಬ್ಬರು ಹೇಳಿದಂತೆ, ಯಾರು ಟ್ಯಾಕ್ಸ್ ಕಟ್ತಾರೆ ಅವ್ರಿಗೆ ಮಾತ್ರ ಮತದಾನ ಹಕ್ಕು ಕೊಡುವ, ಯಾರು ಟ್ಯಾಕ್ಸ್ ಕಟ್ಟೋದಿಲ್ಲ ಅವ್ರಿಗೆ ಬೇಡ ಅಂತ. ಇನ್ನೊಬ್ರು ಹೇಳಿದಂತೆ, ನಾವು ಗಂಡಸರಿಗೆ ಮಾತ್ರ ಮತದಾನ ಹಕ್ಕು ಕೊಡುವ, ಮಹಿಳೆಯರಿಗೆ ಮತದಾನದ ಹಕ್ಕು ಈಗ ಕೊಡೋದು ಬೇಡ ಅಂತ. ಇನ್ನೊಬ್ಬರು ಹೇಳಿದ್ರು, ನಾವು ಯಾರು ಶಿಕ್ಷಣ ಪಡೆದಿದ್ದಾರೆ ಅವನಿಗೆ ಮಾತ್ರ ಮತದಾನ ಹಕ್ಕು ಕೊಡುವ, ಶಿಕ್ಷಣ ಇಲ್ಲದವರಿಗೆ ಬೇಡ ಅಂತ. ಮತ್ತೊಬ್ಬರು ಹೇಳಿದ್ರು, ನಾವು ಬರೀ ಶ್ರೀಮಂತರಿಗೆ ಮಾತ್ರ ಮತದಾನ ಹಕ್ಕು ಕೊಡುವ, ಕಡು ಬಡವರಿಗೆ ಮತದಾನ ಹಕ್ಕು ಹೀಗೆ ಕೊಡೋದು ಬೇಡ ಅಂತ. ಆಗ ಅಂಬೇಡ್ಕರ್ ಒಂದು ಮಾತೇನು ಹೇಳಿದ್ರು, ಭಾರತ ದೇಶದಲ್ಲಿ ನಾವು ಪ್ರತಿಯೊಬ್ಬರು ಯಾರಿವತ್ತು ಬುದ್ಧಿ ಉಳ್ಳವರು 21 ವರ್ಷ ಇದ್ದಾರ ಅವ್ರಿಗೆಲ್ಲರಿಗೂ ಕೂಡ ನಾವು ಮತದಾನದ ಹಕ್ಕನ್ನು ಕೊಡಬೇಕು. ಯಾಕಂತ ಹೇಳಿದ್ರೆ, ಕನಿಷ್ಠ 5 ವರ್ಷಕ್ಕೊಮ್ಮೆ ಆದರೂ ಕೂಡ ಆ ಗೆದ್ದಂಥ ಜನಪ್ರತಿನಿಧಿ ಆ ನಿರ್ಗತಿಗನ ಕಾಲು ಬಿಡಕ್ಕೆ ಹೋಗಬೇಕು. ಅದಕ್ಕಾಗಿ ಸರ್ವರಿಗೆ ಕೂಡ ಸ್ವತಂತ್ರ ಸಿಕ್ಕಿದ ಕೂಡಲೇ ಕೊಟ್ಟಂತ ದೇಶ ಇದ್ದರೆ ಅದು ಭಾರತ ದೇಶ ಅಂದವಲ್ಲ ಬೆಂಬಲ ಹೇಳಿ. ಸೊ ಮತ್ತು ಈಗಲೂ ಕೂಡ ಈ ದೇಶದ ಅತ್ಯಂತ ಶ್ರೀಮಂತನಿಗೆ ಮತ್ತೆ ಅದು ಅತ್ಯಂತ ಕಡು ಬಡ ಮತ್ತು ನಿರ್ಗತಿಗನಿಗೆ ರಸ್ತೆ ಬದಿಯಲ್ಲಿ ಮಲಗುವವನಿಗೆ ಕೂಡ ಇಡೀ ಅವನ ಜೀವಮಾನದಲ್ಲಿ ಒಂದೇ ಸಮಾನತೆ ಹಕ್ಕಿದ್ರೆ ಮತ್ತು ಮತದಾನದ ಹಕ್ಕು ಮಾತ್ರ ಹೇಳಿಕೆ ಸಮಾನತೆ ಇಲ್ಲ. ಅವನ ವೋಟಿಂಗ್ ರೈಟ್ ಮಾತ್ರ ಎಷ್ಟೇ ಕೋಟಿ ಮಿಲಿಯನ್ ಆದರೂ ಕೂಡ ಅವನು ಒಂದೇ ವ್ಯಾಲ್ಯೂ, ಅವನು ಅತ್ಯಂತ ನಿರ್ಗತಿಗನಾದರೂ ಕೂಡ ಅವನು ಒಂದೇ ವ್ಯಾಲ್ಯೂ. ಈ ಮತದಾನದ ವ್ಯಾಲ್ಯೂವನ್ನು ನಾವು ಅರ್ಥ ಮಾಡಿಕೊಂಡು ಜನರಿಗೂ ಕೂಡ ತಿಳಿಸುವಂಥ ಜವಾಬ್ದಾರಿ ಅದು ನಿಮ್ಮೆಲ್ಲರಿಗೆ ಇವತ್ತು ಜವಾಬ್ದಾರಿ ಇವತ್ತು ಆಗಿದೆ. ಮತ್ತು ಅತ್ಯಂತ ದುರವಸ್ಥೆ ಏನಂತ ಹೇಳಿದರೆ, ಯಾರು ಬಡವರಿದ್ದಾರೆ ಅವ್ರ ಪಾಪ ಕ್ಯೂ ಅಲ್ಲಿ ನಿಂತು ಇಲ್ಲ ಓಟು ಹಾಕ್ತಾರೆ, ಯಾರು ಸೂಟು ಬೂಟಲ್ಲಿದ್ದಾರೆ ಇವ್ರು ಓಟ್ ಹಾಕೋ ಬಲ ಕಡಿಮೆ. ನಿಮ್ಮ ಪೇಪರಲ್ಲಿ ಫೋಟೋ ಎಲೆಕ್ಷನ್ ಆದ ನಾನು ಸ್ಟೂಡೆಂಟ್ ಆಗಿದ್ದೆ ನೋಡ್ತಾ ಇದ್ದೆ, ಎಲೆಕ್ಷನ್ ನಂತರ ಬೆಳಿಗ್ಗೆ ಫೋಟೋ ಬರ್ತದೆ ಜನ ಕ್ಯೂ ಅಲ್ಲಿ ನಿಂತದ್ದು, ಆ ಫೋಟೋ ನೋಡಿದ್ರೆ ಎಲ್ಲ ಚಪ್ಪಲ್ ಹಾಕಿದವರು ಕ್ಯೂ ಅಲ್ಲಿ ನಿಲ್ಲುವುದಲ್ಲದೆ ಸೂಟ್ ಆಗಿದ್ದ ಒಬ್ಬರು ಕೂಡ ನಿಮಗೆ ಫೋಟೋದಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅವನು ಬರೋದು ನೋಡಿ ಕ್ಯೂ ಉಂಟ, ನಾನು ಮತ್ತೆ ಬರ್ತದೆ ಹೋದ ಮತ್ತೆ ಬರದೆ ಇಲ್ಲ. ಆದ ಕಾರಣ ಈ ಮಹತ್ವವನ್ನು ಕೂಡ ನಾವು ಸರ್ವರಿಗೆ ಕೂಡ ಹೇಳುವಂತ ವಿಚಾರ ಇವತ್ತು ಆಗ್ಬೇಕಾಗ್ತದೆ. ಮತ್ತೆ ಜಾಸ್ತಿ ಮಾತಾಡಿದ್ರೆ ಯಾರು ಓಟ್ ಆಗೋದನ್ನು ಜಾಸ್ತಿ ಮಾತಾಡೋದು, ಓಟ್ ಆಗಿ ನನಗೆ ಮುಗಿಸೋದಿಲ್ಲ, ಅವನಿಗೆ ದುಡಿಲಿಕ್ಕೆ ಹೋಗ್ಬೇಕು. ನಾನು ಇದರ ತುಂಬ ಅನುಭವ ಪಟ್ಟಿದ್ದೇನೆ. ನಮ್ಮ ಚುನಾವಣೆಗೆ ಸಂಬಂಧಪಟ್ಟಂತೆ ದಿವಸ ಹೋಗುವಾಗ ನನಗೆ ಟೈಮ್ ಇಲ್ಲ ಚರ್ಚೆ ಮಾಡಲಿಕ್ಕೆ, ಓಟಿನ ಟೈಮಲ್ಲಿ ಕಳಿಸಿ ಕೂತ್ಕೊಂಡು ನನ್ನಲ್ಲ ಬೇರೆ MP ಚುನಾವಣೆ ನಾನು ಅದು ವಿದ್ಯಾರ್ಥಿ ನಾಯಕನಾಗಿದ್ದೆ,
ನನ್ನ ಕಸಿಗೆ ಕೂತ್ಕೊಂಡು 25 ನಿಮಿಷ ಭಾಷಣ, ನನ್ನ ಅಜ್ಜ ಅದಾಗಿದ್ದ, ನನ್ನ ಇವನ ಇದಾಗಿದ್ದ, ಅದು ಮಂಗಳೂರು ಹಾಗೆ ಮಾಡಬೇಕು, ಮಂಗಳೂರು ಹೀಗೆ ಮಾಡಬೇಕು ಅಂತ ನನ್ಗೆ ಕೂಡ ಖುಷಿ ಆಯಿತು. ಒಂದು ಪರ್ಮನೆಂಟ್ ವೋಟ್ ಅಲ್ಲ, ಅದನ್ನು ಮಾರ್ಕ್ ಮಾಡಿಬಿಟ್ಟು ನಾವು ವೋಟಿಂಗ್ ದಿವಸ ನೋಡ್ತೇನೆ. 4:30 ಗಂಟೆ ಇವನು ಬರಲಿಲ್ಲ. ನಾನು ನನ್ನ ಪಿತ್ರನ ಕಡೆ ನಾನು ಮನೆಗೆ ಹೋಗಿ ನೋಡಿ ಬಾವು, ಇನ್ನೂ ಕೂಡ ಬರಲಿಲ್ಲ. ಯಾಕೆ ಅತ್ತೆ ಬರಲಿಕ್ಕೆ ಅಂತಲೇ ಕಳಿಸಿದ್ರು. ಅವನೋಗಿ ಬಂದ ಹತ್ರ ಅವರು ಇಲ್ಲ, ಅವ್ರ ತೋಟಕ್ಕೆ ಹೋಗಿದ್ದಾರೆ ಅಂತ ಹೇಳಿ. ಅವನಿಗೆ ತೋಟ ಇದೆ ಚಿಕ್ಕಮಂಗ್ಳೂರಲ್ಲಿ, ಅವ್ನ ತೋಟಕ್ಕೆ ಹೋಗಿದ್ದಾರೆ. ಹೋಟೆಲ್ ಮುಗಿದ ನಂತರ ಮತ್ತೆ ಹೋಗೋ ಕರೆಸಿ ಮತ್ತೆ ಇವನೇ ಮಾತಾಡೋದು ಅರ್ಧ ಗಂಟೆ ಆಗಬೇಕು ಹೀಗಾಗಬೇಕಂತ. ಆದರೆ ನಮ್ಮ ವ್ಯವಸ್ಥೆಯಲ್ಲಿ ಆ ರೀತಿ ಒಂದು ವಿಚಾರಗಳು ಇದೆ. ಅದಕ್ಕಾಗಿ ಇವತ್ತು ನಮಗೆ ಬರೀ 60-70% ಹೇಗೆ ವೋಟ್ ಆಗ್ತದೆ ಅಂತ ಹೇಳಿದರೆ ಅದು ಜನಸಾಮಾನ್ಯರು ಬಹುಶಃ ಎಲ್ಲ ಈ 80-90% ವೋಟ್ ಆಗ್ತದೆ. ಶಿಕ್ಷಣ ಪಡೆದವರು, ಅನುಕೂಲಸ್ಥರು, ಶ್ರೀಮಂತರು, ಇವರ ಹೊಟ್ಟೆ ಇವತ್ತು ಕಡಿಮೆ ಆಗುವಂಥ ವಿಚಾರ ಇವತ್ತು ಆಗುವಂಥ ವ್ಯವಸ್ಥೆ ಇವತ್ತು ಆಗಿದೆ. ಇದು ನಮ್ಮ ಅತ್ಯಂತ ದುರದೃಷ್ಟ ಒಂದು ಪರಿಸ್ಥಿತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಈ ರೀತಿ ಎಲ್ಲ ವ್ಯವಸ್ಥೆ ನಮ್ಮ ಇದ್ದರೂ ಕೂಡ ಆದರೂ ಕೂಡ ನಮ್ಮಂಥ ಪ್ರಜಾಪ್ರಭುತ್ವ ಎಲ್ಲಿ ಕೂಡ ನಮಗೆ ಸಿಕ್ಕಿಲ್ಲ.